ಇದು ನೋಡಿ, ನೆಲ್ಲಿಕಾಯಿ ತೊಕ್ಕು ಎಷ್ಟು ಈಸಿನೋ ಅಷ್ಟು ರುಚಿಯಾದ್ದು. ಈ ನೆಲ್ಲಿಕಾಯಿ ಎಷ್ಟು ಬೇಕೋ ಅಷ್ಟು ತುರಿದಿಟ್ಕೋಬೇಕು. ತುರಿಯೋ ಮಣೆಯಲ್ಲಿ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಇಂಗು, ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ಬಿಡಿಸ್ಬಿಟ್ಟು ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡ್ರು, ಉಪ್ಪು, ಅರಶಿನ ಹಾಕ್ಬಿಟ್ಟು ಈ ನೆಲ್ಲಿಕಾಯಿ ತೊಕ್ಕಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೋಡಿ, ಇವಾಗ ಮೆಂತ್ಯ ಸಾಸಿವೆ ಹುರಿದಿಟ್ಕೊಂಡು ಪುಡಿ ಮಾಡ್ಕೊಂಡಿರೋ ಅದನ್ನ ಹಾಕ್ಬಿಟ್ಟು ಈ ಸ್ಟವ್ ಆರಿಸ್ಬಿಟ್ಟು ಆ ಬಿಸಿ ಹೋಗೋವರೆಗೂ ಆ ಬಿಸಿ ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಬಿಸಿನೂ ಆರೋಗುತ್ತೆ, ಅಷ್ಟರೊಳಗೆ ಎಲ್ಲನೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸ್ಟವ್ ಆರಿಸ್ಬಿಟ್ಟೆ ಮಾಡ್ಕೋಬೇಕಿದು. ಲಾಸ್ಟಿಗೆ ನೋಡಿ, ಈ ಮೆಂತ್ಯ ಸಾಸಿವೆ ಪುಡಿ ಹಾಕ್ಬಿಟ್ಟು ಬಾಟ್ಲಿಗೆ ಹಾಕ್ಕೊಂಡ್ರೆ ಒಳ್ಳೆ ಘಮ ಘಮ ಅಂತ ಇರುತ್ತೆ. ಬರೀದೇ ತಿಂದ್ಬಿಡ್ಬೋದು ನಾನು, ಒಂದು ಎರಡು ಮೂರು ಸ್ಪೂನ್ ಹಂಗೆ ತಿಂದ್ಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿರುತ್ತೆ. ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅಂತೂ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ? ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. 4 ನೆಲ್ಲಿಕಾಯಿ ಹಾಕ್ಕೊಂಡ್ರೆ ಸಾಕು.